ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಯಾವತ್ತಿದ್ರು ನಾನು ನೀನು ಒಂದೇ. ಸರಿ, ಹುಷಾರು, ಆ ಚಂದ್ರೇಗೌಡನ ಕರೆಕ್ಟಾಗಿ ನೋಡ್ಕೋ. ಏನಾರು ಇದ್ರೆ ನಾನೇ ಕಾಲ್ ಮಾಡ್ತೀನಿ. ಬಾಯ್. ನಯನಾ, ಇವತ್ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅದೇನೋ ಗೊತ್ತಿಲ್ಲ, ಇವತ್ತಿಡೀ ಪ್ರಪಂಚನೇ ನನ್ ಕೈ ಸಿಗತ್ತೆ ಅಂತ ಅನಿಸ್ತಾ ಇದೆ. ಯಾವತ್ತೂ ಆಗದೆ ಇರೋ ಖುಷಿ ಸಂತೋಷ ಇವತ್ ನನಗಾಗ್ತಾ ಇದೆ. ಖಂಡಿತವಾಗ್ಲೂ ಆಗುತ್ತೆ ಗೌಡ್ರೆ. ನಿಮ್ಗೆ ಇವತ್ತು ಅಪ್ಪ ಅಮ್ಮ ಎಲ್ಲ ಸಿಗ್ತಾರೆ ಅಂತ ನಿಮ್ ಒಳ ಮನ್ಸಿಗೆ ಅನ್ಸಿದೆ, ಅದಕ್ಕೆ ನೀವ್ ಇಷ್ಟೊಂದು ಖುಷಿಯಾಗಿದ್ದೀರಾ. ಏನೇ ಆದ್ರೂ ಗುಡಿ ಅಧಿಕಾರ ನಿಮ್ ಕೈಲೇ ಉಳಿಸ್ಕೊಂಡ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ. ಗೌಡ್ರೆ, ಈಗ ಅದ್ರ ಬಗ್ಗೆ ಯಾಕೆ ಮಾತಾಡೋದ್ ಬಿಡಿ. ಒಂದನ್ನ ಪಡ್ಕೋಬೇಕಂದ್ರೆ ಇನ್ನೊಂದನ್ನ ಕಳ್ಕೊಳ್ಲೇಬೇಕಲ್ವಾ ಗೌಡ್ರೆ. ಅಂದ್ರೆ ಏನ್ ಹೇಳ್ತಾ ಇದೀರ ನಯನ? ಯಾವ್ದನ್ ಪಡ್ಕೊಳ್ಳೋಕೋಸ್ಕರ ಯಾವ್ದನ್ ಕಳ್ಕೊತಾ ಇದ್ದೀರಾ? ಅಂದ್ರೆ ಈಗ ನೋಡಿ, ಗುಡಿ ಅಧಿಕಾರ ನನ್ನ ಹತ್ರ ಇದೆ, ಅದನ್ನ ಸಮರ್ಥವಾಗಿ ನನ್ ಕೈಲಿ ನಿರ್ವಹಿಸಕ್ ಆಗ್ತಾ ಇಲ್ಲ. ಹಾಗಾಗಿ ನನ್ ಮನ್ಸಿಗೆ ಕೂಡ ನೆಮ್ಮದಿ ಇರಲ್ಲ. ಈಗ ನೆಮ್ಮದಿನ ಪಡ್ಕೋಬೇಕು ಅಂದ್ರೆ ಆ ಅಧಿಕಾರನ ಸಮರ್ಥವಾಗಿ ನಿಭಾಯಿಸೋ ಶಕ್ತಿ ಇರುವಂತ ಅತ್ತೆಗೆ ಬಿಟ್ಕೊಡ್ಬೇಕು. ಆಕ ಎಲ್ಲ ಸರಿ ಹೋಗುತ್ತೆ, ಅದನ್ನೇ ಹೇಳಕ್ ಬಂದೆ. ಸರಿ ಬಿಡಿ ನಯನ, ನೀವ್ ಇಷ್ಟೊಂದು ದೃಢವಾಗಿ ನಿರ್ಧಾರ ಮಾಡಿದೀರಾ ಅಂತಂದ್ಮೇಲೆ ಅದನ್ನ ನಾನ್ ಯಾಕೆ ಬೇಡ ಅಂತ ಹೇಳಿ. ಹೇಗಾದ್ರೂ ಮಾಡಿ ಗೌಡ್ರು ಬೇರೆ ಕಡೆ ಎಲ್ಲಾದ್ರೂ ಹೋಗುವಾಗ ಮಾಡ್ಬೇಕಲ್ವಾ, ಏನ್ ಮಾಡೋದು? ಹಾ ಗೌಡ್ರೆ, ನನ್ಗೀಗ ಅರ್ಥ ಆಯ್ತು ನಿಮ್ಗೆ ಇಷ್ಟೊಂದು ಖುಷಿ ಸಂತೋಷ ಯಾಕೆ ಆಗ್ತಾ ಇದೆ ಅಂತ. ಯಾಕ್ ನಯನ ಅವ್ರೆ? ಅದೇ ಗೌಡ್ರೆ, ಇವತ್ತು ನಿಮ್ಗೆ ಅಮ್ಮ ಸಿಗ್ತಾರೆ ಅಂತ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಈ ರೀತಿ ಖುಷಿ ಆಗ್ತಾ ಇದೆ. ಇರ್ಬೋದು ನಯನ, ನೀವ್ ಹೇಳ್ದಾಗೇನೆ ಇವತ್ ನನಗ್ ನಮ್ಮಅಮ್ಮ ಸಿಕ್ಕಿದ್ರೆ ಎಷ್ಟು ಖುಷಿಯಾಗಿರತ್ತೆ ಗೊತ್ತಾ.